ಮೊನ್ನೆ ನಮ್ಮದು ಮಾಸಿಕದಲ್ಲಿ ಎಲ್ಲ ಮಾಸಿಕದಲ್ಲಿ ಎಲ್ಲ ತರದ ವಿಷಯಗಳು ಸಹ ಬರ್ತದೆ. ಅದರ ಜೊತೆಯಲ್ಲಿ ರಾಣಿ ಅಬ್ಬಕ್ಕನ ಬಗ್ಗೆ ಕೂಡ ಒಂದು ಬಹಳ ಘನಕಾರ್ಯದ ಕಾರ್ಯ ಅಂತ ಹೇಳ್ಬೋದು ಅಂತ ಒಂದು ಇದು ಅಲ್ಲಿ ಚರ್ಚೆ ನಡೆದಿದೆ. ಅಂದ್ರೆ ಕೆಲವರು ಹೇಳುವುದೇನಂದ್ರೆ, ಕೌನ್ಸಿಲ್ ಅವರು ಹೇಳುವುದೇನಂದ್ರೆ, ರಾಣಿ ಅಬ್ಬಕ್ಕನ ಹೆಸರು ಅಲ್ಲಿ ಇಡುದು ಬೇಡ, ಸೈಯದ್ ಮದನಿ ದರ್ಗದ ಹೆಸರು ಓವರ್ ಬ್ರಿಡ್ಜಲ್ಲಿ ಇಡ್ಬೇಕಂತ ಒಂದು ಮಾತನ್ನು ಹೇಳಿದ್ರು. ಆಗ ನಾನೇನು ಹೇಳಿದಂದ್ರೆ, ಓವರ್ ಬ್ರಿಡ್ಜ್ನಲ್ಲಿ ರಾಣಿ ಅಬ್ಬಕ್ಕನ ವೀರರಾಣಿ ಅಬ್ಬಕ್ಕ ಬಹಳ ಒಂದು ಪೋರ್ಚುಗೀಸರ ಜೊತೆ ಹೋರಾಡಿ ಪ್ರಥಮ ಹೋರಾಟಗಾರ್ತಿ ಅವರು ನಮ್ಮ ಸ್ವತಂತ್ರಕ್ಕೆ ಮುಂದಿನದಲ್ಲಿ ಅವರು ಬಹಳ ಹೋರಾಟ ಒಂದು ಮಹಿಳೆಯಾಗಿ ಮಾಡಿದ್ದಾರೆ. ಅಂತ ಒಂದು ಮಹಿಳೆ ಹೆಸರನ್ನು ರಾಣಿ ಅಬ್ಬಕ್ಕನದು ನಮ್ಮ ಓವರ್ ಬ್ರಿಡ್ಜಲ್ಲಿ ಒಂದು ಕಮಾನನ್ನು ಮಾಡಬೇಕಂತ ಒಂದು ಬಹಳ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ದೇನೆ. ಆದ್ದರಿಂದ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಇದರ ಬಗ್ಗೆ ತುಂಬ ಚರ್ಚೆ ಮಾಡಿ ನಮ್ಮ ಕಮಿಷನರಿಗಾಗಿರಲಿ ನಮ್ಮದು ಅಧ್ಯಕ್ಷರಾಗಿರಲಿ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದರ ಬಗ್ಗೆ ಬಹಳ ಹೋರಾಟ ಮಾಡಿ ಆ ಒಂದು ಹೆಸರನ್ನು ನಮ್ಮ ಓವರ್ ಬ್ರಿಡ್ಜ್ಗೆ ಇಡಬೇಕಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಅಂದ್ರೆ ಸೈಯದ್ ಮದನಿ ಹೆಸರು ಇಡುವುದಕ್ಕೆ ನಿಮ್ಮ ವಿರೋಧ ಅಲ್ಲ? ಖಂಡಿತ ಇಲ್ಲ. ಸೈಯದ್ ಮದನಿ ಹೆಸರು ದರ್ಗ ಇರುವುದು ನಮ್ಮದು ಮಾಸಿಕಟ್ಟೆ ಸೈಡ್ ಅಲ್ಲಿ, ಆದುದರಿಂದ ಆ ದರ್ಗದ ಹತ್ತಿರವೇ ಅದೊಂದು ಹೆಸರನ್ನು ಇಟ್ಟರೆ ಅದು ಬಹಳ ಒಂದು ಶೋಭೆ ಕೂಡ ತರ್ತದೆ ಅಲ್ಲಿಗೆ. ಆದುದರಿಂದ ಆ ಸೈಯದ್ ಮದನಿದ ಹೆಸರನ್ನು ಅಲ್ಲೇ ಇಡ್ಬೇಕಂತ, ಮಾಸ್ತಿಕಟ್ಟೆ ಇಡ್ಬೇಕಂತ ನನ್ನದು ಕೂಡ ಒಂದು ಆಗ್ರಹ. ಅಂದ್ರೆ ಎರಡು ಬೇರೆ ವೃತ್ತ ಮಾತ್ರವಾ ಅಥವಾ ಫ್ಲೈಓವರ್ಗೆ ಅಬ್ಬಕ್ಕನ ಹೆಸರು ಇಡಬೇಕು? ಫ್ಲೈಓವರ್ಗೆ ಸಹ ಇಡಬೇಕು, ಮತ್ತೆ ನಮ್ದಲ್ಲಿ ಓವರ್ ಬ್ರಿಡ್ಜ್ಗೆ ನಾವು ಎಂಟ್ರೆನ್ಸ್ ಆಗುವಲ್ಲಿ ಒಂದು ದೊಡ್ಡದೊಂದು ಕಮಾನ್ ತರ ಮಾಡಿ ಅಲ್ಲಿ ಸ್ವಾಗತ ಅಂತೇಳಿ ರಾಣಿ ಅಬ್ಬಕ್ಕನ ಊರಾದ ಉಳ್ಳಾಳ, ಆದ್ದರಿಂದ ಅಲ್ಲಿ ಎಂಟ್ರೆನ್ಸ್ ಆಗುದು. ಆದ್ದರಿಂದ ಅಲ್ಲಿ ಒಂದು ಉಳ್ಳಾಳದ ಹೆಸರನ್ನು ಅಲ್ಲಿ ಇಡಬೇಕು. ಅದನ್ನು ನಮಗೆ ಓವರ್ ಬ್ರಿಡ್ಜ್ ನಮಗೆ ಉಳ್ಳಾಳಕ್ಕೆ ಹೋಗುವಂಥ ದಾರಿ. ಆ ಒಂದು ಓವರ್ ಬ್ರಿಡ್ಜಲ್ಲಿ ಅವರದೊಂದು ಹೆಸರನ್ನು ಹಾಗೂ ಒಂದು ಮೂರ್ತಿಯನ್ನು ಕೂಡ ಇಟ್ಟರೂ ಕೂಡ ತುಂಬ ಒಳ್ಳೆಯದಂತ ನಾನು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ.